ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದ್ದೀವಿ. ಡೆಡ್ಲಿ ಮಾಫಿಯಾ ಒಂದರ ಗುಟ್ಟು ರಟ್ಟು, ಯುವಕರೇ ಈ ಡೆಡ್ಲಿ ಮಾಫಿಯಾದ ಟಾರ್ಗೆಟ್. ನ್ಯೂಸ್ 18 ಕನ್ನಡದ ಸ್ಟಿಂಗ್ ಆಪರೇಷನ್. ಎಸ್, ಇದು ನ್ಯೂಸ್ 18 ಕನ್ನಡದ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಡೆಡ್ಲಿ ಮಾಫಿಯಾ ಒಂದರ ಗುಟ್ಟನ್ನ ರಟ್ಟು ಮಾಡ್ತಾ ಇದ್ದೀವಿ. ವಿದೇಶದಿಂದ ಸ್ಮಗ್ಲ್ ಆಗುತ್ತೆ ಈ ಒಂದು ಕಿಲ್ಲರ್ ಮಾಲು, ವಿದೇಶದಿಂದ ಸ್ಮಗಲ್ ಆಗುವಂತ ಒಂದು ಕಿಲ್ಲರ್ ಮಾಲಿನ ವಿಚಾರದ ಬಗ್ಗೆ ನಿಮಗೆ ತೋರಿಸ್ತಾ ಇದೀವಿ. ಇದನ್ನ ಸೇವಿಸಿದ್ರೆ ಯಮನ ಪಾಲಾಗೋದಂತೂ ಗ್ಯಾರಂಟಿ. ವಿದೇಶದಿಂದ ಸ್ಮಗಲ್ ಆಗ್ತಾ ಇರುವಂತ ಒಂದು ಕಿಲ್ಲರ್ ಮಾಲು ಇದು, ಇದನ್ನ ಸೇವಿಸಿದ್ರೆ ಯಮನ ಪಾಲಾಗೋದಂತೂ ಗ್ಯಾರಂಟಿ. ನೀವು ಯುವಕರೇ ಈ ಡೆಡ್ಲಿ ಮಾಫಿಯಾದ ಟಾರ್ಗೆಟ್ ಆಗಿದ್ದಾರೆ. ಫಾರಿನ್ ಇಂದ ಬರುತ್ತಂತೆ ಈ ಮಾಲು. ಯಾವುದು ಅದು ಮಾಲು, ಯಾಕೆ ಯುವಕರೇ ಟಾರ್ಗೆಟ್ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಚ್ಚರ ಎಚ್ಚರ, ಸಿಗರೇಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವ್ ಹೇಳ್ತಾ ಇರುವಂತದ್ದು, ಯಾಕೆ ಸಿಗರೇಟ್ ಅನ್ನೋದೇ ಮೊದಲೇ ಡೇಂಜರು, ಅಂತದ್ರಲ್ಲಿ ಈಗ ಸ್ಮಗಲ್ ಆಗಿ ಬರ್ತಾ ಇರುವಂತಹ ಆ ಒಂದು ಸಿಗರೇಟು ಇನ್ನಷ್ಟು ಡೇಂಜರಸ್ ಆಗಿದೆ ಅನ್ನೋದು ನಮ್ಮ ಸ್ಟಿಂಗ್ ಆಪರೇಷನ್ ಇಂದ ಗೊತ್ತಾಗ್ತಾ ಇದೆ. ಏನದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಅಲ್ಲಿ ಸೀಕ್ರೆಟ್ ಔಟ್ ಆಗಿದೆ. ರಾಜ್ಯದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಸ್ಮಗಲ್ಡ್ ಸಿಗರೇಟ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ. ಯುವಕರ ಪ್ರಾಣಕ್ಕೆ ಕುತ್ತಾಗ್ತಾ ಇದೆ ಅಕ್ರಮ ಸಿಗರೇಟು. ನೋಡ್ತಾ ಇದ್ದೀರಾ, ರಾಜ್ಯದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಸ್ಮಗಲ್ಡ್ ಆಗಿರುವಂತಹ ಸಿಗರೇಟ್ ಅನ್ನ ಮಾರಲಾಗ್ತಾ ಇರುವಂತದ್ದು, ಯುವಕರ ಪ್ರಾಣಕ್ಕೆ ಕುತ್ತಾಗ್ತಾ ಇದೆ ಈ ಒಂದು ಸಿಗರೇಟು. ಚೀನಾ, ಕೊರಿಯಾ, ಫ್ರಾನ್ಸ್ ನ ಕಿಲ್ಲರ್ ಸಿಗರೇಟ್ ಇದು. ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣಿಗೆ ಮಣ್ಣರಚಿ ಪ್ರವೇಶವನ್ನ ಮಾಡಲಾಗ್ತಾ ಇದೆ. ಅಕ್ರಮ ಸಿಗರೇಟ್ ನಿಂದ ದೇಶದ ಆರ್ಥಿಕತೆಗೂ ಕೂಡ ಕುತ್ತು ಬೀಳ್ತಾ ಇರುವಂತದ್ದು, ಅದನ್ನ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ಮಾಫಿಯಾದಿಂದ ನೂರಾರು ಕೋಟಿ ತೆರಿಗೆ ವಂಚನೆಯನ್ನ ಮಾಡಲಾಗ್ತಾ ಇದೆ. ತೆರಿಗೆ ವಂಚಿಸಿ ಜನರ ಆರೋಗ್ಯದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಈ ಒಂದು ಸ್ಮಗಲ್ಡ್ ಸಿಗರೇಟ್. ರಾಜ್ಯದಲ್ಲೆಡೆ ಮಾರಾಟವಾಗ್ತಾ ಇದೆ ಈ ಒಂದು ಸಿಗರೇಟ್. ಈಗ ವಿದೇಶದಿಂದ ಬಂದರೂ ಕೂಡ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ, ಅಥವಾ ಗೊತ್ತಾಗಿ ಕೂಡ ದುಡ್ಡಿನ ಆಸೆಗೆ ಈಸಿಯಾಗಿ ಇದು ಹೊರಗಡೆ ಬರ್ತಾ ಇದೆಯಾ, ದೇಶದ ಒಳಗೆ ಬರ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಭಾರಿ ಮಾಫಿಯಾಗೆ ಅಧಿಕಾರಿಗಳಿಂದಲೇ ಸಾಥನ್ನ ನೀಡಲಾಗ್ತಾ ಇದೀವಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕೂತಿದ್ದಾರ ಪೊಲೀಸರು. ವಿದೇಶಿ ಸ್ಮಗಲ್ ಸಿಗರೇಟ್ ನಿಂದ ಜೀವಕ್ಕೆ ಕುತ್ತು ಎದುರಾಗಿದೆ. ಇದರಿಂದ ಕ್ಯಾನ್ಸರ್ ಅಲ್ಲ, ಜೀವಾನೇ ಹೋಗ್ತಾ ಇದೆ. ಬಾಯಿಗಿಟ್ರೆ ಜೀವ ಹೋಗೋದಂತೂ ಗ್ಯಾರಂಟಿ. ಅದು ವೈಟ್ ಬರುತ್ತಲ್ಲ, ಅದಿಲ್ಲ ಎಷ್ಟಂತಲ್ಲ ಇದು ಗುರುತ ಇದು ಎಲ್ಲಿದೆ ಬ್ರಾಂಡ್? ಇದು ಬ್ರಾಂಡ್ ಇಂಡಿಯಾದ ಮಾಡ್ತೀರಲ್ಲ, ನಾವು ಮಾರೋದಾದ್ರೆ ಎಷ್ಟಕ್ಕೆ ಮಾಡ್ಬೇಕು ಸರ್ ಇದನ್ನ? ಐದು ರೂಪಾಯಿ ಮಾಡ್ತಾರೆ. ನೋಡ್ತಾ ಇದ್ರೆ ಇಲ್ಲಿ ಸ್ಮಗಲ್ಡ್ ಆಗಿರುವಂತಹ ಸಿಗರೇಟ್ ಅನ್ನ ಯಾವ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು. ಸಿಗರೇಟ್ ಅನ್ನೋದೇ ಮೋಸ್ಟ್ ಡೇಂಜರಸ್, ಅದರ ಜೊತೆಗೆ ಇದು ಇನ್ನಷ್ಟು ಕಿಲ್ಲರ್ ಸಿಗರೇಟ್ ಭಾರತದಾದ್ಯಂತ ಮಾರಾಟ ಆಗ್ತಾ ಇದೆ. ಇಲ್ಲಿ ಸ್ಮಗಲ್ಡ್ ಆಗಿ
ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಯಾಕೆಂದ್ರೆ ಇದು ವಿದೇಶದಿಂದ ಸ್ಮಗಲ್ಡ್ ಆಗಿ ಬರ್ತಾ ಇರುವಂತಹ ಒಂದು ಸಿಗರೇಟ್ ಆಗಿರುವಂತದ್ದು. ಕಸ್ಟಮ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ದಾರೆ ಅನ್ನೋದೇ ಪ್ರಶ್ನೆ. ಮಾಡುವ ಮುಖ್ಯ ಉದ್ದೇಶ ಯುವಕರಿಗೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸುಮಾರು 10 ಲಕ್ಷ ಜನ ಸಾವಿಗೆ ಅಪ್ಪಿಕೊಳ್ತಾ ಇದ್ದಾರೆ ತಂಬಾಕು ಸೇವನೆಯಿಂದಾಗಿ. ಈ 10 ಲಕ್ಷ ಜನ, ಈಗ ಸಾಮಾನ್ಯವಾಗಿ ನಾನು ವ್ಯಾಪಾರಿ ಆಗಿದ್ದರೆ ಪ್ರತಿ ವರ್ಷ ನನ್ನ 10 ಲಕ್ಷ ಕಸ್ಟಮರ್ಗಳು ಈ ಒಂದು ಸಾಮಗ್ರಿಯಿಂದಾಗಿ ತೀರ್ಕೊಳ್ತಿದ್ರೆ ನನ್ನ ಮೊದಲನೇ ಸ್ಟೆಪ್ ಏನಿರಬೇಕು? 10 ಲಕ್ಷ ಹೊಸ ಕಸ್ಟಮರ್ಗಳು ಬರಬೇಕು. ಎಲ್ಲಿಂದ ಬರ್ತಾರೆ? ಕಾಲೇಜ್ಗಳಿಂದ, ಯುವಕರಿಂದನೇ ಬರಬೇಕು. ಆ ಮೂಲ ರೀತಿಯ ಕಾರಣವಾಗಿ ಈ ಚಟವನ್ನು ಖಾಲಿ ಯುವಕರಲ್ಲಿ ಶುರು ಮಾಡಬಹುದು. ಅದು ಕೂಡ 15-25 ವಯಸ್ಸಿನ ಒಳಗಡೆ ಶುರು ಮಾಡಲೇಬೇಕು. ಪಾಯ್ಸನ್ ಅಲ್ಲಿ ಸೇಫರ್ ಪಾಯ್ಸನ್, ಡೇಂಜರಸ್ ಪಾಯ್ಸನ್ ಹೇಳಿ ಇಲ್ಲ, ದೇ ಆರ್ ಪಾಯ್ಸನ್ಸ್. ಅದೇ ರೀತಿ ಇದರಲ್ಲಿ ಕೂಡ ಸುಮಾರು 6,000 ರಾಸಾಯನಿಕಗಳು ಉಂಟು, 60 ಅದರಲ್ಲಿ ಕ್ಯಾನ್ಸರ್ ತರುವಂತಹ ಪದಾರ್ಥಗಳು. ಆರ್ಸಿನಿಕ್, ನಿಕಲ್, ಕ್ರೋಮಿಯಂ, ಕ್ಯಾಡ್ಮಿಯಂ, ರೇಡಿಯೋಕ್ಟಿವ್ ಪ್ಲುಟೋನಿಯಂ, ಬೆಂಜೋಪೈರಿನ್ಸ್, ನೈಟ್ರೋಜಮೈನ್ಸ್, ಫಾರ್ಮಾಲ್ಡಿಹೈಡ್ಸ್, ನಿಮಗೆ ಯಾವ ತರದ ಕೆಮಿಕಲ್ ಬೇಕು ನಾನು ಹೆಸರು ಹೇಳ್ತಾ ಹೋಗ್ಬೋದು. ಇಂತಹ ಎಲ್ಲ ಕೆಮಿಕಲ್ಗಳಲ್ಲಿ ಹಾಕಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ನ ಎಡಿಟರ್ ಆಗಿರುವಂತಹ ವಿಜಯಲಕ್ಷ್ಮಿ ಶಿಬರೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಜಯಲಕ್ಷ್ಮಿ, ಇಲ್ಲಿ ನೋಡ್ತಾ ಇದೀವಿ ಸಿಗರೇಟ್ ಅನ್ನೋದೇ ಮೋಸ್ಟ್ ಡೇಂಜರಸ್ ಅಂತದ್ರಲ್ಲಿ ಈಗ ಈ ಕಿಲ್ಲರ್ ಸಿಗರೇಟ್ ಹೇಗ್ ಬರ್ತಾ ಇದೆ ಅಂತ ಕಸ್ಟಮ್ಸ್ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ವಾ? ಇವಾಗ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಇದು ಈ ಸಿಗರೇಟ್ ಸ್ಮಗಲ್ ಆಗ್ತಿದೆ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಬೆಂಗಳೂರು ಮತ್ತೆ ರಾಜ್ಯಾದ್ಯಂತ ಯಾವುದೇ ಪಾನ್ ಮೀಡ ಶಾಪ್ ಗಳಿಗೆ ಹೋದ್ರೂ ಕೂಡ ಅಲ್ಲಿ ಈ ಇಂಪೋರ್ಟೆಡ್ ಸ್ಮಗಲ್ಡ್ ಸಿಗರೇಟ್ ಸಿಗ್ತಾ ಇದೆ. ಅದಲ್ಲದೆ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಇದು ತೆರಿಗೆ ವಂಚಿಸಿ ಬರ್ತಿರುವಂತ ಸಿಗರೇಟ್ ಆಗಿರೋದ್ರಿಂದ ಸುಲಭವಾಗಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಹಾಗಾಗಿ ಇದು ಯುವಕರನ್ನ ಮತ್ತೆ ಯಾರು ಸಿಗರೇಟ್ ಸೇರ್ತಾ ಇದಾರೆ ಅವರನ್ನ ಆಕರ್ಷಿಸಿದೆ. ಒಂದ್ ಕಡೆಯಿಂದ ಆ ರೀತಿ ಆಕರ್ಷಿಸಿ ಇದು ಯುವ ಜನತೆಯ ಆರೋಗ್ಯವನ್ನೇ ಹಾಳು ಮಾಡ್ತಾ ಇದೆ. ಆದಷ್ಟು ಬೇಗನೆ ಇವರಿಗೆ ಕ್ಯಾನ್ಸರ್ ಬರುವ ರೀತಿಯಲ್ಲಿ ಇರುವಂತ ಈ ಸಿಗರೇಟ್. ಆಮೇಲೆ ಇನ್ನೊಂದು ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇವ್ರು ಅಡ್ವರ್ಟೈಸ್ಮೆಂಟ್ ಏನ್ ಮಾಡೋದಂದ್ರೆ ಇದರಲ್ಲಿ ಕಡಿಮೆ ನಿಕೋಟಿನ್ ಇದೆ ಅನ್ನುವಂಥದ್ದೊಂದು ತಪ್ಪು ಜಾಹೀರಾತುಗಳನ್ನೆಲ್ಲ ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಯುವ ಜನತೆ ಇಂಥ ಒಂದು ಮಾಫಿಯಾಕ್ಕೆ ಬಲಿಯಾಗಿ ತಮ್ಮ ಆರೋಗ್ಯ ಕಳ್ಕೊಳ್ತಿದ್ದಾರೆ. ಇನ್ನೊಂದ್ ಕಡೆ ದೇಶದ ಆರ್ಥಿಕತೆಗೆ ಕೂಡ ಇದು ದೊಡ್ಡ ಕುತ್ತಾಗ್ತಿದೆ. ಯಾಕಂದ್ರೆ ತುಂಬಾ, ನೀವು ಕೆಆರ್ ಮಾರ್ಕೆಟ್ ನ ಹೋಲ್ಸೇಲ್ ಅಂಗಡಿ ಎಲ್ಲಿ ಹೋದ್ರೂ ಕೂಡ ಈ ಸಿಗರೇಟ್ ಅತ್ಯಂತ ಬಿಂದಾಸ್ ಆಗಿ ಮಾರಾಟ ಆಗ್ತಿದೆ. ಒಂದ್ ಕಡೆಯಿಂದ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ಬರ್ತಾ ಇದೆ, ಬಂದ ಮೇಲೆ ಇಲ್ಲಿ ಕೂಡ ಇಲ್ಲಿ ಟೊಬ್ಯಾಕೋ ಆಂಟಿ ಟೊಬ್ಯಾಕೋ ಟೀಮೇ ಇದೆ. ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ನ ಒಂದು ದೊಡ್ಡ ಟೀಮೇ ಮಾಡಿದ್ದಾರೆ. ಅವರು ಯಾವತ್ತೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಲಿಲ್ವಾ? ಅಥವಾ ಮಾಪನ ಮತ್ತು ಅಳತೆ ಇಲಾಖೆ ಇದೆ, ಅದು ಕೂಡ MRP ಇಲ್ಲದಂತ ವಸ್ತುಗಳನ್ನು ಮಾರಾಟ ಮಾಡುವಾಗ ಅವರು ಆ ಅಧಿಕಾರಿಗಳು ಕೂಡ ಗಮನ ಕೊಡ್ಬೋದು. ಆದ್ರೆ ಕಳೆದ ಸುಮಾರು ವರ್ಷಗಳಿಂದ ಈ ಸ್ಮಗಲ್ಡ್ ಸಿಗರೇಟ್ ಮಾರಾಟ ಆಗಿದ್ರು ಕೂಡ ಇವು ಯಾವ ಅಧಿಕಾರಿಗಳು ಕೂಡ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ. ಅವ್ರಿಗೆ ಗೊತ್ತು ಎಲ್ಲ ಅಂಗಡಿಯಲ್ಲಿ ಮಾರಾಟ ಆಗುತ್ತೆ ಅಂತ ಗೊತ್ತು, ಆದ್ರೆ ಅದನ್ನು ತಡೆಯುವಂತ ಪ್ರಯತ್ನವನ್ನ ಮಾಡ್ತಿಲ್ಲ. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ ಶಿಬರೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.